ಚಂದ್ರಯಾನ ಟು ವಿಫಲತೆಯ ಬಳಿಕ ಸಾಕಷ್ಟು ಅಧ್ಯಯನವನ್ನ ಮಾಡಿ ಚಂದ್ರಯಾನ ಮೂರನ್ನ ಕಳಿಸಲಾಗಿದ್ದು ಖಂಡಿಯ ಖಂಡಿಯಾಗಿ ವಿಶೇಷ ಯಶಸ್ವಿಯಾಗಲಿದೆ ಅಂತ ಉಡುಪಿ ಪಿಪಿಎಸ್ ಕಾಲೇಜಿನ ಭೌತಶಾಸ್ತ್ರ ಪ್ರಾಧ್ಯಾಪಕ ಖಗೋಳ ವಿಜ್ಞಾನಿ ಅತುಲ್ ಭಟ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಕ್ರಮ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಮಾಡುತ್ತೆ ಇದರಲ್ಲಿ ಹನ್ನೊಂದು ಕ್ಯಾಮ್ರಾ ಇದೆ ಇದರ ಮೂಲಕ ಮಾಹಿತಿಯನ್ನ ಪಡೆಯಲಾಗುತ್ತೆ ಅಂತ ಹೇಳಿದ್ದಾರೆ ನಾವು ಎಲ್ ಎಮ್ ವಿ ತ್ರೀ ಅನ್ನೋ ಒಂದು ರಾಕೆಟಲ್ಲಿ ಚಂದ್ರಯಾನ್ ತ್ರೀಯನ್ನು ಕಳಿಸಿದ್ವಿ ಚಂದ್ರಯಾನ್ ತ್ರೀ ಚಂದ್ರಯಾನ್ ಟೂ ವಿಫಲವಾಗಿದ್ದಕ್ಕೆ ನಾವು ಅದನ್ನು ಕಲಿತು ಇನ್ನಷ್ಟು ಅದರಲ್ಲಿ ಚೇಂಜಸ್ಗಳನ್ನು ತಂದು ಕಳಿಸಿರುವಂಥ ಒಂದು ಉಪಕರಣ ಇಪ್ಪತ್ತ ಮೂರು ಆಗಸ್ಟ್ ಅಂದರೆ ಇವತ್ತು ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಇದು ಇಳೀತದೆ ಅಂತ ಹೇಳಿ ಇಸ್ರೋ ವಿಜ್ಞಾನಿಗಳು ನಮಗೆ ಹೇಳಿದ್ದಾರೆ ಆದರೆ ಇದು ಇಳಿಯೋದು ಸುಮ್ಮನೆ ಹೋಗಿ ಇಳಿಯುವಂಥ ಪ್ರಕ್ರಿಯೆ ಅಲ್ಲ ಇದು ಏನಾಗ್ತದೆ ಅಂತ ಹೇಳಿದರೆ ಚಂದ್ರಯಾಂತ್ರಿ ಈಗ ಅದರ ರಾಕೆಟ್ ಏನಿತ್ತು ಅದರ ಕಳಿಸಿ ತಗೊಂಡು ಹೋಗಿರೋ ಮಾಡ್ಯೂಲ್ ಏನಿತ್ತು ಅದರನ್ನು ಬಿಟ್ಟು ಲ್ಯಾಂಡರ್ ಚಂದ್ರನ ಸುತ್ತ ಸುತ್ತಾ ಇದೆ ಸುತ್ತೋವಾಗ ಅದರ ಕಕ್ಷೆ ಏನಿದೆ ಅದು ಸುಮಾರು ಮೂವತ್ತು ಕಿಲೋಮೀಟರ್ ಚಂದ್ರನಿಗೆ ಹತ್ತಿರ ಹಾಗೂ ದೂರ ಹೋಗುವಾಗ ಚಂದ್ರನಿಂದ ನೂರು ಕಿಲೋಮೀಟರ್ ಎತ್ತರದಲ್ಲಿ ದೂರ ಅಂದರೆ ಹೀಗೆ ಹತ್ತಿರ ಹಾಗೂ ದೂರ ಹೋಗಿ ಬರುವಂಥದ್ದು ಇವತ್ತು ಸಂಜೆ ಚಂದ್ರನಿಗೆ ಅದು ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಬರುವಂಥದ್ದು ಇಳಿಯುವ ನಾಲ್ಕು ಗಂಟೆಗಳ ಕಾಲ ಮುಂಚೆ ಇಸ್ರೋ ವಿಜ್ಞಾನಿಗಳು ಒಂದಿಷ್ಟು ಅದರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾರೆ ಒಂದಿಷ್ಟು ಟೆಸ್ಟ್ಗಳನ್ನು ನಡೆಸ್ತಾರೆ ಈ ಟೆಸ್ಟ್ಗಳಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರುವಂಥದ್ದು ಅಂತ ಹೇಳಿ ಅವರಿಗೆ ಸೂಚನೆ ಸಿಕ್ಕಿದ್ರೆ ಅವರು ಕಮಾಂಡ್ಗಳನ್ನು ಕಳಿಸಿ ಈ ಇಳಿತವನ್ನು ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡಿದರೆ ಇನ್ನೂ ಯಾವಾಗ ನಡೆಯುವಂಥದ್ದು ಅಂತೆ ಅದು ವಾಪಸ್ ಹೋಗಿ ನೂರು ಕಿಲೋಮೀಟ್ರ್ ಆಗಿ ಮೂವತ್ತು ಕಿಲೋಮೀಟ್ರ್ ಎತ್ತರಕ್ಕೆ ಬರುವಾಗ ಇದು ಆಗಸ್ಟ್ ಇಪ್ಪತ್ತೇಳಕ್ಕೆ ಆದರೆ ಇದು ಯಾವುದು ಆಗೋದು ಬೇಡ ಅಂತ ಹೇಳಿ ಅನಿಸ್ತಾ ಇವತ್ತೇ ಇಳಿಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ ಇವತ್ತು ಇದು ಇಳಿಲಿಕ್ಕೆ ಹೋದರೆ ನಾ ಆರು ಗಂಟೆ ನಾಲ್ಕು ನಿಮಿಷದ ಕಾಲು ಗಂಟೆ ಮುಂಚೆ ಅಂದರೆ ಹದಿನೈದು ನಿಮಿಷಗಳ ಮುಂಚೆ ಅಂದರೆ ಸುಮಾರೊಂದು ಐದು ಗಂಟೆ ನಲವತ್ತೈದು ನಿಮಿಷಗಳ ಹತ್ತಿರ ಈ ಲ್ಯಾಂಡರ್ ಏನಿದೆ ಅದು ಚಂದ್ರನ ಮೇಲೆ ಈ ರೀತಿ ಹೋಗ್ತಾ ಇರುವಂಥದ್ದು ಅದರ ಥ್ರಸ್ಟರ್ಗಳು ಈ ದಿಕ್ಕಿನಲ್ಲಿ ಹೀಗೆ ಹೋಗುವಂಥದ್ದು ಹಾಗೆ ಹೀಗೆ ಹೋಗ್ತಾ ಇರುವಾಗ ಅದರ ವೇಗ ಸುಮಾರು ಆರು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗೆ ಹಾಗಾಗಿ ಆ ಸಿಕ್ಸ್ ತೌಸಂಡ್ ಕಿಲೋಮೀಟರಿಂದ ಝೀರೋ ಆಗಬೇಕು ಅದಕ್ಕೆ ಶೂನ್ಯಕ್ಕೆ ಬರಬೇಕದು ಹಾಗಾಗಿ ಈ ಲಾಸ್ಟ್ ಹದಿನೈದುಗಳ ನಿಮಿಷಗಳ ಕಾಲ ತುಂಬ ಮಹತ್ವಪೂರ್ಣ ಆರು ಸಾವಿರ ಕಿಲೋಮೀಟರಿಂದ ಒಂದು ಸಾವಿರ ಕಿಲೋಮೀಟರ್ ವೇಗಕ್ಕೆ ಇಳಿಸುವಾಗ ಸುರುವಿನಲ್ಲಿ ಏಳ್ನೂರು ಕಿಲೋಮೀಟರ್ ಆ ಲ್ಯಾಂಡರ್ ಮುಂದೆ ಹೋಗ್ತಾ ಇರುತ್ತೆ ಈ ಆರರಿಂದ ಒಂದು ಸಾವಿರ ಕಿಲೋಮೀಟರಿಗೆ ಬರುವಾಗ ಆ ಲ್ಯಾಂಡರ್ ಮೆಲ್ಲನೆ ಹೀಗೆ ಓರೆ ಆಗ್ತಾ ಬರುತ್ತೆ ಸುಮಾರೊಂದು ಐವತ್ತು ಡಿಗ್ರಿ ಅಷ್ಟು ಓರೆ ಆಗುವಾಗ ಅದರ ಸ್ಪೀಡನ್ನು ಇನ್ನೂ ಕಡಿಮೆ ಮಾಡಿ ಸುಮಾರು ಮುನ್ನೂರು ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಅದನ್ನು ಇಳಿಸ್ತಾ ಹೋಗ್ತಾರೆ ಆಗ ಅದರ ಹೈಟ್ ಕೂಡ ಸುಮಾರೊಂದು ಇನ್ನೂರು ಕಿಲೋ ಇನ್ನೂರು ಮೀಟರ್ ಕೆಳಗಿಳಿತಾ ಬರ್ತದೆ ಮೂವತ್ತು ಕಿಲೋಮೀಟರಿಂದ ಏಳು ಕಿಲೋಮೀಟರ್ವರೆಗೆ ಆರು ಸಾವಿರದಿಂದ ನೂರು ಒಂದು ಸಾವಿರ ಕಿಲೋಮೀಟರ್ವರೆಗೆ ಇಳಿಸುವಾಗ ಬರುವಂಥದ್ದು ಮೂವತ್ತರಿಂದ ಏಳು ಬಂದು ಏಳರಿಂದ ಆರು ಪಾಯಿಂಟ್ ಎಂಟು ಕಿಲೋಮೀಟರ್ ಹೈಟಿಗೆ ಬರುವಂಥದ್ದು ಅಷ್ಟೊತ್ತಲ್ಲಿ ಈ ಲ್ಯಾಂಡರ್ ಏನಿದೆ ಓರೆ ಆಗಿ 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 ವೆ ಹೀಗೆ ನೇರ ಬರುವಂಥದ್ದು ಈ ಕ್ಷಣಕ್ಕೆ ನೇರ ಆಗುವ ಕ್ಷಣಕ್ಕೆ ಅದರ ಅಡ್ಡ ಹೋಗುವ ವೇಗ ಹಾಗೆ ಕೆಳಗಿಳಿತದ ವೇಗ ಶೂನ್ಯವಾಗಿರ್ತದೆ ಸುಮಾರು ಒಂದು ಎಂಟುನೂರು ಮೀಟರ್ ಹೈಟಿನಲ್ಲಿ ಇದು ಬಂದು ಲ್ಯಾಂಡರ್ ಬಂದು ನಿಲ್ಲುವಂಥದ್ದು ಅದು ನಿಲ್ತಾ ಕೆಳಗೆ ಬರ್ತಾ 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 ಈ ಥ್ರಸ್ಟರ್ ಕೆಳಗಿಂದ ಮೇಲೆ ಹೋಗುವ ಹಾಗೆ ಅದನ್ನು ಕೆಳಗೆ ದೂಡ್ತಾ ಇರುವಂಥ ಗ್ಯಾಸ್ಗಳನ್ನು ಬಿಡ್ತಾ ಇರ್ತದೆ ಅದೇ ರೀತಿ ಗುರುತ್ವಾಕರ್ಷಣ ಶಕ್ತಿ ಅದನ್ನು ಕೆಳಗೆ ಇಳಿಸ್ತಾ ಇರ್ತದೆ ಸೊ ಎರಡೂ ದಿಕ್ಕಿನಿಂದ ಅದನ್ನು ಎಳಿತದರಿಂದ ಅದು ಅಲ್ಲೇ ಸ್ಥಿರವಾಗಿ ನಿಂತು ಮೆಲ್ಲನೆ ಕೆಳಗೆ ಬರುವಂಥ ಸಾಧ್ಯತೆ ಇದೆ ಅದು ಬರ್ತಾ ಇರುವಾಗ ಇದರ ಮೇಲೆ ಬೇರೆ ಬೇರೆ ಸೆನ್ಸರ್ಗಳನ್ನು ಹಾಕಿದ್ದಾರೆ ಸುಮಾರು ಹನ್ನೊಂದು ಕ್ಯಾಮರಾಗಳನ್ನು ಹಾಕಿದ್ದಾರೆ ಸೊ ಈ ಎಲ್ಲ ಕ್ಯಾಮರಾದ ಮಾಹಿತಿಯನ್ನು ಪಡ್ಕೊಂಡು ಆ ಲ್ಯಾಂಡರಲ್ಲಿರುವ ಪ್ರೋಗ್ರಾಮ್ ಏನಿದೆ ಯಾಕಂತಂದರೆ ಚಂದ್ರ ನಮ್ಮಿಂದ ಮೂರುವರೆ ಲಕ್ಷ ಕಿಲೋಮೀಟ್ರ್ ದೂರ ಇದ್ದಿದ್ದರಿಂದ ಅಲ್ಲಿ ಏನೇ ಘಟನೆ ನಡೆದ್ರೂ ಕೂಡ ನಮಗೆ ಗೊತ್ತಾಗುವಂಥದ್ದು ಸುಮಾರು ಒಂದು ಪಾಯಿಂಟ್ ಮೂರು ಸೆಕೆಂಡ್ಗಳ ನಂತರ ನಮಗೆ ಅದು ಗೊತ್ತಾಗಿ ನಾವು ಇಮಿಡಿಯೇಟ್ ಏನಾದರೂ ಅದಕ್ಕೆ ಇನ್ಫಾರ್ಮೇಷನ್ ಕಳಿಸಿದರೂ ಕೂಡ ಆ ಮ ಸಮಯ ಮೂರು ಸೆಕೆಂಡ್ ಆಗಿರ್ತದೆ ಹಾಗಾಗಿ ಯಾವುದೇ ರೀತಿಯ ಲಾಸ್ಟ್ ಮೂಮೆಂಟಿನ ಕಂಟ್ರೋಲ್ಗಳು ವಿಜ್ಞಾನಿಗಳ ಹತ್ರನೂ ಇಲ್ಲ ಹಾಗಾಗಿ ಮೊದಲೇ ಇದನ್ನೆಲ್ಲ ಯೋಚಿಸಿ ಆ ಒಂದು ಸಾಫ್ಟ್ವೇರ್ ಮೂಲಕ ಅದನ್ನು ಅಲ್ಲಿ ಫೀಡ್ ಮಾಡಿರ್ತಾರೆ ಚಂದ್ರಯಾನ್ ಟೂವಿನ ಆರ್ಬಿಟರಿಂದ ಪಡ್ಕೊಂಡ ಆ ನೆಲದ ಡೇಟಾ ಏನಿದೆ ಅದು ಅದರಲ್ಲಿ ಫೀಡ್ ಮಾಡಿದ್ದಾರೆ ಸೊ ಈ ಎಲ್ಲ ಡೇಟಾಗಳನ್ನು ಪಡ್ಕೊಂಡು ಆ ಹನ್ನೊಂದು ಕ್ಯಾಮರಾಗಳ ಮಾಹಿತಿಯನ್ನು ಪಡ್ಕೊಂಡು ಈ ಲ್ಯಾಂಡರ್ ಮೆಲ್ಲನೆ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ನೇರ ಬಂದಾಗ ಅದನ್ನ ಮೆಲ್ಲ ಇಳಿಸ್ತಾ ಹೋಗುತ್ತೆ ಸುಮಾರೊಂದು ಎಂಬತ್ತರಿಂದ ಹತ್ತು ಮೀಟರ್ವರೆಗೆ ಈ ವೇಗ ಕಡಿಮೆ ಆಗ್ತಾ 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 ಹತ್ತು ಮೀಟರ್ ಹೈಟಿಗೆ ಬರುವಾಗ ಅದರ ವೇಗ ಅದರ ಈ ಥ್ರಸ್ಟರ್ಗಳನ್ನು ಆಫ್ ಮಾಡ್ತಾರೆ ತ್ರಸ್ತರನ್ನು ಆಫ್ ಮಾಡುವಾಗ ಚಂದ್ರಯಾನ ಲ್ಯಾಂಡರಿಗೆ ಮೇಲೆ ಹೋಗುವಂಥ ಯಾವುದೇ ರೀತಿಯ ಶಕ್ತಿ ಇಲ್ಲ ಕೆಳಗೆ ಗುರುತ್ವಾಕರ್ಷಣ ಶಕ್ತಿ ಇದ್ದದ್ರಿಂದ ಅದು ಸೀದ ಬಂದು ಕೆಳಗೆ ಬೀಳುವಂಥದ್ದು ಆದರೆ ಸುಮ್ಮನೆ ಬೀಳುವಾಗ ಅದು ಉಲ್ಟ ಆಗ್ಬೋದೋ ಇಲ್ಲ ಅದನ್ನು ಸರಿಯಾಗಿ ಸ್ಟೆಬಿಲೈಸ್ ಮಾಡಿ ಇಳಿಯುವಂಥ ಒಂದು ವ್ಯವಸ್ಥೆಯನ್ನು ಸಾಫ್ಟ್ವೇರ್ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇಸ್ರೋ ವಿಜ್ಞಾನಿಗಳು ಮಾಡಿದ್ದಾರೆ ಆದರೂ ಕೂಡ ಆ ಕ್ಷಣದಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದೊಂದು ಟೆನ್ಷನ್ ಏನಿದೆ ಇದು ಎಲ್ಲ ಇಸ್ರೋ ವಿಜ್ಞಾನಿಗಳಿಗೆ ಇವತ್ತು ಇರುವಂಥದ್ದು ಇಡೀ ಹದಿನೈದು ನಿಮಿಷಗಳ ಕಾಲ ಅದನ್ನು ಸರಿಯಾಗಿ ಮಾನಿಟರ್ ಮಾಡ್ತಾ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾರೆ ನಾವೆಲ್ಲರೂ ಅದನ್ನು ಲೈವ್ ಆಗಿ ಬೇರೆ ಬೇರೆ ರೀತಿಯೆಲ್ಲ ನೋಡ್ಬೋದು ಇಸ್ರೋಯಿನ ಚಾನೆಲ್ನಲ್ಲೇ ಲೈವ್ ನೋಡ್ಬೋದು ನೋಡ್ತಾ ನಮಗೂ ಗೊತ್ತಾಗುತ್ತೆ ವಿಜ್ಞಾನಿಗಳ ಜೊತೆ ಇದು ಇಳಿತಿದೆಯೋ ಹೇಗೆ ಇಳಿತಿದೆ ಅಂತ ಯಾಕಂತಂದರೆ ಚಂದ್ರಯಾನ್ ಟೂನ ನಾವು ನೋಡ್ತಿರುವಾಗ ಅದು ಹೀಗೆ ಹೋಗಿ ಹೀಗೆ ಇಳಿಬೇಕು ಅಂತ ಇತ್ತು ಆದರೆ ಕೆಲವು ಕ್ಷಣಗಳ ಮುಂದೆ ಮುಂಚೆ ಅದು ಬೇರೆ ಒಂದು ಪಾತ್ ತೊಗೊಂಡು ಇಳಿತಾ 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 ಒಂದು ಪಾಯಿಂಟಲ್ಲಿ ಆಫ್ ಆಗೋಯಿತು ಆವಾಗ ನಮಗೆ ಗೊತ್ತಾಗಿದ್ದು ಇದು ಇನ್ನೂ ಇಳಿಯುವುದಿಲ್ಲ ಇದು ಕ್ರ್ಯಾಶ್ ಆಗಿದೆ ಅಂತ ಹಾಗಾಗಿ ಈ ಬಾರಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿ ಅಡ್ವಾನ್ಸ್ ಮಾಡಿ ಇನ್ನಷ್ಟು ಕ್ಯಾಮ್ರಾಗಳನ್ನು ಹಾಕಿ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಗಳನ್ನು ನಡೆಸಿ ಫ್ಯೂಲನ್ನು ಜಾಸ್ತಿ ಮಾಡಿ ಥ್ರಸ್ಟರ್ಸ್ಗಳನ್ನು ಸ್ಟೆಬಿಲೈಸ್ ಆಗಲಿಕ್ಕೆ ಕಡಿಮೆ ಮಾಡಿ ಇದನ್ನು ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ ಅದು ಕೆಲವು ಕ್ಷಣ ಇರುವಾಗ ಸುಮ್ಮನೆ ಬಿದ್ದರೂ ಕೂಡ ನೆಲ ಓರೆ ಆಗಿದ್ರೂ ಕೂಡ ಅದು ಸ್ಟೆಬಿಲೈಸ್ ಆಗಿ ಇಳಿಯುವಂಥದ್ದು ಇಳಿದ ಮೇಲೆ ನಾಲ್ಕು ಗಂಟೆ ನಂತರ ಅದರ ಬಾಗಿಲು ಓಪನ್ ಆಗಿ ಪ್ರಜ್ಞಾನ್ ರೋವರ್ ಒಳಗಿಂದ ಹೊರಗೆ ಬಂದು ನೀರಿನ ಅಂಶ ಚಂದ್ರನ ಮೇಲೆ ಇದೆಯೋ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡುವಂತಹ ಈ ಯೋಜನೆ ಚಂದ್ರಯಾನ್ ಒನ್ನಿಂದ ನೀರಿನ ಅಂಶ ಇದೆ ಅಂತ ಹೇಳಿ ನಮಗೆ ಸೂಚನೆ ಬಂದಿದ್ದರಿಂದ ಅದನ್ನು ಕನ್ಫರ್ಮ್ ಮಾಡಬೇಕಾದ್ರೆ ನಾವು ಅದರ ದಕ್ಷಿಣ ಧ್ರುವ ಪ್ರದೇಶಕ್ಕೆ ಹೋಗಲೇಬೇಕಾಯಿತು ಹಾಗಾಗಿ ಹೋಗಿ ಅಲ್ಲಿ ಹೋಗಿ ಹುಡುಕೋದು ತುಂಬ ದೊಡ್ಡ ವಿಷಯ ಇಡೀ ವಿಶ್ವದಲ್ಲಿ ಯಾರೂ ಇಂಥ ಸಾಧನೆ ಮಾಡಲಿಲ್ಲ ಲೂನಾ ಇಪ್ಪತ್ತೈದು ಇದನ್ನು ಮೊನ್ನೆ ಕಳಿಸಿದ್ರು ಆಗಸ್ಟಲ್ಲೇ ಕಳಿಸಿದ್ರು ಆಗಸ್ಟಲ್ಲೇ ನಮ್ಮ ಚಂದ್ರಯಾನಿಂದ ಎರಡು ದಿನ ಮುಂಚೆ ಲ್ಯಾಂಡ್ ಆಗ್ಬೋದು ಅಂತ ಹೇಳಿ ಸೂಚನೆ ಬಂದಿತ್ತು ಆದರೆ ಅದು ಕ್ರ್ಯಾಶ್ ಲ್ಯಾಂಡ್ ಆಗಿದ್ದರಿಂದ ಇದು ಚಂದ್ರಯಾನ್ ತ್ರೀ ಇಳಿದಾಗ ಇಡೀ ವಿಶ್ವದಲ್ಲಿ ಭಾರತ ಮೊದಲನೆಯ ದೇಶ ಇಂಥ ವಿಜ್ಞಾನವನ್ನು ಹುಡುಕಿದಕ್ಕೆ ಇಂಥ ಒಂದು ಉಪಕರಣವನ್ನು ಮಾಡಿದಕ್ಕೆ ಹಾಗೂ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂಥ ದೇಶ ಭಾರತನ ಮೊದಲನೇ ಆಗಿರ್ತದೆ ಹಾಗಾಗಿ ವಿಶ್ವದಲ್ಲಿ ಕೇವಲ ನಾಲ್ಕು ಐದು ದೇಶಗಳಲ್ಲಿ ಭಾರತದೂ ಒಂದಾಗಿರ್ತದೆ ಅಂಥ ಒಂದು ಸಂದರ್ಭ ಬಂದಾಗ ಇಡೀ ದೇಶ ಒಟ್ಟಾಗಿ ಇವತ್ತು ಇಸ್ರೋ ವಿಜ್ಞಾನಿಗಳಿಗೆ ಹಾಗೂ ನಮ್ಮ ವಿಕ್ರಮ್ ಲ್ಯಾಂಡರಿಗೆ ಆಲ್ ದ ಬೆಸ್ಟ್ ಹೇಳುವಂಥ ಒಂದು ಕ್ಷಣ ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಲ್ಯಾಂಡರ್ ಇಳಿತದೋ ಇಳಿಯತ್ತೆ ಇಳಿತದೋ ಇಲ್ಲವೋ ಅಂತ ಹೇಳೂಬಾರದು ಇಳಿತದೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ ನಾಲ್ಕು ಜುಲೈನಂದು ನಾವು ಎಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ